ಸ್ನೇಹಿತಿ ಆದ್ಲು. ಧರ್ಮಪುರ್ ಗ್ರಾಮದಲ್ಲಿ ರಾಣಿ ಅವಳ ಕುಟುಂಬದ ಜೊತೆ ವಾಸ ಮಾಡ್ತಿದ್ಲು. ರಾಣಿಯ ಕುಟುಂಬದಲ್ಲಿ ಅವಳ ಅತ್ತೆ ಸುಮಿತ್ರ, ಗಂಡ ವಿಜಯ್ ಹಾಗೂ ಅವಳ ನಾದಿನಿ ಗಾಯತ್ರಿ ವಾಸ ಮಾಡ್ತಿದ್ರು. ರಾಣಿಯ ಅತ್ತೆ ಮನೆಯಲ್ಲಿ ಎಲ್ಲರೂ ಅವಳನ್ನು ತುಂಬಾನೇ ಹಿಂಸಿಸ್ತಾ ಇದ್ರು. ಒಂದಿನ ರಾಣಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಸುಮಿತ್ರ ಜೋರಾಗಿ ಅವಳನ್ನು ಕರೆದ್ಲು. ಏ ಹಾಳಾಗ್ ಹೋದವಳೇ ಸೊಸೆ, ಎಲ್ಲಿದೀಯಾ? ಬೇಗ ಬಾ, ನನ್ನ ಕಾಲಿಗೆ ನೋವಾಗ್ತಾ ಇದೆ, ಸ್ವಲ್ಪ ಉತ್ತು. ಅತ್ತೆ, ಇನ್ನು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ ಬರ್ತೀನಿರಿ. ನಾನ್ ಕರೆದ್ರೆ ಆಮೇಲೆ ಬರ್ತೀನಿ ಅಂತ ಹೇಳ್ತೀಯಾ, ಎಷ್ಟು ಕೊಬ್ಬು ನಿನಗೆ. ಗಾಯತ್ರಿ, ಹೇ ಗಾಯತ್ರಿ. ತಾಯಿಯ ಧ್ವನಿ ಕೇಳಿ ಗಾಯತ್ರಿ ಅವಳ ರೂಮಿಂದ ಹೊರಗಡೆ ಬಂದ್ಲು. ಏನಮ್ಮ? ಹೋಗು, ಹೋಗಿ ಅಡಿಗೆ ಮನೆಯಲ್ಲಿ ರೋಟಿ ತೆಗೆಕ್ಕೆ ಇಟ್ಟಿರ್ತೀವಲ್ವಾ ಇಕ್ಕುಳ, ಅದನ್ನು ತಗೊಂಡ್ ಬಾ. ಆಮೇಲೆ ತುಂಬಾ ಬಿಸಿ ಮಾಡಿ ತಗೊಂಡ್ ಬಾ. ಇವಾಗ್ಲೇ ತರ್ತೀನಮ್ಮ. ಗಾಯತ್ರಿ ಆ ಇಕ್ಕುಳನ ಬಿಸಿ ಮಾಡಿ ತಗೊಂಡ್ ಬಂದ್ಲು. ಸುಮಿತ್ರ ಬಿಸಿಯಾಗಿರುವ ಇಕ್ಕುಳನ ರಾಣಿ ಕೈಯಲ್ಲಿ ಇಟ್ಲು. ರಾಣಿ ನೋವು ತಡ್ಕೊಳಕಾಗದೇ ಜೋರಾಗಿ ಕಿಚ್ಚಾಡ್ತಿದ್ಲು. ಮರುದಿನ ಸುಮಿತ್ರ ಅವಳ ರೂಮಲ್ಲಿ ನಿದ್ದೆ ಮಾಡ್ತಾ ಇದ್ಲು. ಆವಾಗ ಇದ್ದಕ್ಕಿದ್ದಂತೆ ಅವಳಿಗೆ ಎಚ್ಚರವಾಯಿತು. ಸುಮಿತ್ರ ನೀರ್ ಕುಡಿಯೋದಕ್ಕೋಸ್ಕರ ಒಂದು ಗ್ಲಾಸಲ್ಲಿ ನೀರ್ ತಗೊಂಡ್ಲು, ಆದ್ರೆ ಅದನ್ನು ಯಾರೋ ಕೆಳಗೆ ಹಾಕ್ಬಿಟ್ರು. ಸುಮಿತ್ರ ತಕ್ಷಣ ಹಿಂದೆ ತಿರುಗಿ ನೋಡಿದ್ಲು. ಆವಾಗ ಅಲ್ಲಿ ಒಂದು ನೆರಳು ಇತ್ತು. ಅದನ್ನು ನೋಡಿ ಸುಮಿತ್ರ ಕೆಳಗೆ ಬಿದ್ದು ಒದ್ದಾಡ್ತಿದ್ಲು. ಸುಮಿತ್ರ ಕಿಚ್ಚ ಶಬ್ದ ಕೇಳಿ ವಿಜಯ್, ರಾಣಿ, ಗಾಯತ್ರಿ ಮೂರ್ ಜನ ಕೂಡ ಸುಮಿತ್ರ ರೂಮಿಗೆ ಬಂದು ನೋಡಿದ್ರು. ಅವಳು ಕೆಳಗೆ ಬಂದಿರೋದನ್ನು ನೋಡಿ ಅವ್ರ ಮೂರ್ ಜನ ಆಶ್ಚರ್ಯಪಟ್ರು. ಏನಾಯ್ತಮ್ಮ, ಏನಕ್ಕೆ ನೀನು ಕೂಗ್ತಾ ಇದೀಯಾ? ಏನಾದ್ರೂ ಕೆಟ್ಟ ಕನ್ಸ್ಕೊಂಡ್ಯಾ? ಹೇಳಮ್ಮ ಹೇಳು. ಇಲ್ಲ, ಈ ರೂಮಲ್ಲಿ ಯಾರೋ ಇದ್ದಾರೆ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನನ್ನ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ, ನನ್ನ ನೀರ್ ಕುಡಿಯೋಕು ಬಿಡ್ತಾ ಇಲ್ಲ. ಇಲ್ಲಿ ಯಾವ್ದೋ ದೆವ್ವ ಇದೆ, ನಾನ್ ಇಲ್ಲಿರಲ್ಲ. ನನ್ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗೋ, ನಾನ್ ಇಲ್ಲಿರಲ್ಲ. ನಿಗಿನ ಹುಚ್ಚ, ಇಲ್ಲಿ ಯಾರು ಇಲ್ಲ, ರೂಮೇ ಖಾಲಿ ಇದೆ. ಖಂಡಿತವಾಗಿ ಏನೋ ಕನ್ಸ್ ಕಂಡಿದೀಯಾ, ಹೋಗಿ ನಿದ್ದೆ ಮಾಡು. ತುಂಬಾ ಹೆದರಿದ್ರಿಂದ ಮರುದಿನ ಸುಮಿತ್ರಾಗೆ ಜ್ವರ ಹೊಡಿತಾ ಇತ್ತು. ಇವಾಗ ಗಾಯತ್ರಿ ಅವಳ ಪಕ್ಕನೇ ಕೂತ್ಕೊಂಡಿದ್ಲು. ಆವಾಗ ಅವಳು ಅವಳ ಮನಸ್ಸೊಳಗೆ ಅಂದ್ಕೊಂಡ್ಲು, ತುಂಬಾ ಬೋರ್ ಬಿಡ್ತಾ ಇದೆ, ಏನಾದ್ರೂ ಮಾಡ್ಬೇಕಲ್ವಾ. ಅವಾಗ ಅವಳು ಅವಳ ಅತ್ತಿಗೆನ ಕರೆದ್ಲು. ಅತ್ತಿಗೆ, ನನಗೆ ಊಟ ಅಮ್ಮನ ರೂಮ್ಗೆ ತಗೊಂಡ್ ಬನ್ನಿ, ನನಗೆ ಯಾಕೋ ತುಂಬಾನೇ ಹಸಿವಾಗ್ತಾ ಇದೆ. ರಾಣಿ ಅಡಿಗೆ ಮನೇಲಿ ಕೆಲಸ ಮಾಡ್ತಾ ಇದ್ಲು. ಗಾಯತ್ರಿ ಹೇಳಿದ್ದನ್ನು ಕೇಳಿ ಅವಳು ಉತ್ತರ ಕೊಟ್ಲು, ತಗೊಂಡ್ ಬಂದೆ. ರಾಣಿ ಗಾಯತ್ರಿಗೋಸ್ಕರ ಒಂದು ಪ್ಲೇಟ್ ಅಲ್ಲಿ ಊಟ ತಗೊಂಡ್ ಬಂದು ಕೊಟ್ಲು. ಆವಾಗ ಗಾಯತ್ರಿ ಅದನ್ನು ಕೆಳಗೆ ಬಿಸಾಕಿದ್ಲು. ಚೀಚಿ, ಏನಿದು ಪಲ್ಯ, ನೋಡೋದಕ್ಕೂ ಕೂಡ ಸ್ವಲ್ಪನೂ ಚೆನ್ನಾಗಿಲ್ಲ, ಇನ್ನು ತಿಂದ್ರೆ ಹೇಗಿರುತ್ತೆ ಏನೋ. ನನಗ್ ಬೇಡ ಈ ಊಟ ಗಿಟ ಎಲ್ಲ, ತಗೊಂಡೋಗಿ ಇಲ್ಲಿಂದ, ಕೋಪ ಬರಿಸ್ಬೇಡಿ. ಪರವಾಗಿಲ್ಲಮ್ಮ, ನೀನು ಟೆನ್ಷನ್ ಆಗ್ಬೇಡ, ನಾನು ಬೇರೆ ಏನಾದ್ರೂ ಮಾಡ್ಕೊಂಡ್ ಬರ್ಲಾ? ಬೇರೆ ಏನಾದ್ರೂ ಮಾಡ್ಕೊಂಡ್ ಬರ್ತೀರಾ? ಯಾಕೆ, ಮನೇಲಿ ಏನೋ ಪದಾರ್ಥ ಜಾಸ್ತಿ ಇದೆಯಾ ಏನೋ? ಅದೆಲ್ಲ ತಗೊಳ್ಬೇಕು ಅಂದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಗೊತ್ತಾ? ಪರವಾಗಿಲ್ಲ, ನನಗ್ ಹೊಸದ್ ಹಾಕೊಂಡ್ ಬನ್ನಿ, ಕೆಳಗಿರೋದನ್ನ ನೀವು ತಿನ್ನಿ. ರಾಣಿ ಅಡಿಗೆ ಮನೆಗೆ ಹೋಗಿ ಗಾಯತ್ರಿಗೋಸ್ಕರ ಬೇರೆ ತಟ್ಟೆನ ತಗೊಂಡ್ ಬಂದ್ಲು. ಆಮೇಲೆ ರಾಣಿ ಅಳುತ್ತಾ ಕೆಳಗೆ ಬಿದ್ದಿದ್ದ ಊಟನ ತಿಂತಾ ಇದ್ಲು. ಅದನ್ನು ನೋಡಿ ಗಾಯತ್ರಿ ಹೀಗೆ ಹೇಳಿದ್ಲು, ಸ್ವಲ್ಪ ನಿಮ್ಗೆ ಬುದ್ಧಿ ಇದೆಯಾ? ಅಣ್ಣ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದಾನೆ, ಇದನ್ನ ಮತ್ತೆ ವೇಸ್ಟ್ ಮಾಡಕ್ಕಾಗುತ್ತಾ? ಅವಳದೆಲ್ಲ ನಿಲ್ಸಿ ಊಟ ಮಾಡಿ. ರಾತ್ರಿ ಗಾಯತ್ರಿ ಅವಳು ರೂಮಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಯಾರೋ ಅವಳ ಕೆನ್ನೆಗೆ ಬಾರಿಸಿದ್ರು. ಅವಳು ಹೆದರಿ ತಕ್ಷಣ ನಿದ್ದೆಯಿಂದ ಎಚ್ಚರವಾದ್ಲು. ಯಾರದು, ಯಾರಿದ್ದೀರಾ ಇಲ್ಲಿ, ಯಾರದು? ಆವಾಗ ಯಾರೋ ನಗಾಡ ಶಬ್ದ ಅಲ್ಲಿ ಕೇಳಿಸ್ತು. ಗಾಯತ್ರಿ ತುಂಬಾ ಹೆದರದ್ಲು. ಅರೆ ಯಾರ್ ನೀನು? ನಾನು ನಿನಗೆ ಏನ್ ತೊಂದ್ರೆ ಕೊಟ್ಟಿದ್ದೀನಿ? ಯಾಕೆ ರೀತಿ ನಾನು ತೊಂದ್ರೆ ಕೊಡ್ತಾ ಇದೀಯಾ? ಇನ್ನೊಬ್ರಿಗೆ ತೊಂದ್ರೆ ಕೊಡೋದಂದ್ರೆ ನಿನಗೆ ತುಂಬಾ ಇಷ್ಟ ಅಲ್ವಾ? ಇವಾಗ ನಿನಗೆ ತೊಂದ್ರೆ ಕೊಟ್ರೆ ಯಾಕೆ ತೊಂದ್ರೆ ಕೊಡ್ತೀರಾ ಅಂತ ಕೇಳ್ತೀಯಾ? ಆವಾಗ ಅವಳ ರೂಮಲ್ಲಿದ್ದ ಲೈಟ್ ಎಲ್ಲ ಬ್ಲಿಂಕ್ ಆಗಿ ಹೊಳಿತಾ ಇತ್ತು. ತಕ್ಷಣ ಅವಳ ಮುಂದ್ಗಡೆ ಕೊಳಕಾಗಿರುವ, ಯಾರೋ ಎಂಜಲು ಮಾಡಿಟ್ಟಿರುವ ಅನ್ನದ ಪ್ಲೇಟ್ ಬಂತು. ದೆವ್ವ ಎಂಜಲು ಮಾಡಿದ ಆ ಊಟವನ್ನು ಗಾಯತ್ರಿ ಬಾಯಲ್ಲಿ ಇಟ್ಬಿಟ್ಟು ಹೇಳ್ತು, ಯಾರಿಗಾದ್ರೆ ಎಂಜಲು ಮಾಡಿದ ಊಟನ ಕೊಡ್ತೀಯಾ? ಇಲ್ಲ ಇಲ್ಲ, ನನ್ನ ಬಿಟ್ಬಿಡು, ನಾನು ಯಾವಾಗ್ಲೂ ಆ ರೀತಿ ಮಾಡಲ್ಲ. ಗಾಯತ್ರಿ ತುಂಬಾ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಆವಾಗ ವಿಜಯ್, ರಾಣಿ, ಸುಮಿತ್ರ ಮೂರ್ ಜನ ಕೂಡ ಅವಳ ರೂಮಿಗೆ ಬಂದ್ರು. ಆಮೇಲೆ ಗಾಯತ್ರಿ ನಡೆದ ಎಲ್ಲ ವಿಷಯನ ಸುಮಿತ್ರ ಹತ್ರ ಹೇಳಿದ್ಲು. ಸುಮಿತ್ರ ರಾಣಿನ ಗುರಾಯಿಸಿ ನೋಡ್ತಾ ಇದ್ಲು. ನನಗ್ ಯಾಕೋ ಇವಳ ಮೇಲೇನೆ ಅನುಮಾನ, ಇವಳೇ ಯಾವ್ದೋ ದೆವ್ವನ ಇಲ್ಲಿಗೆ ಬರ್ಸಿರೋ ಆಗಿದೆ. ಹೌದಮ್ಮ, ನನಗೂ ಅದೇ ರೀತಿ ಅನಿಸ್ತಾ ಇದೆ. ಅತ್ತಿಗೆಗೆ ನನ್ ಮೇಲೆ ಕೋಪ ಜಾಸ್ತಿ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಮ್ಮ. ನಾನು ಆ ರೀತಿ ಏನು ಮಾಡ್ಲಿಲ್ಲ, ನಾನು ಯಾಕೆ ಆ ರೀತಿ ಮಾಡ್ತೀನಿ? ಯಾಕೆ ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನೀನ್ ಏನ್ ಹೇಳ್ತಾ ಇದೀಯಾ? ಅಮ್ಮ ಗಾಯತ್ರಿ ಸುಳ್ಳು ಹೇಳ್ತಾ ಇದ್ದಾರಾ?
ಅವರಿಬ್ರು ಏನಕ್ಕೆ ಈ ರೀತಿ ಸುಳ್ಳು ಹೇಳಬೇಕು? ನಾನು ಯಾವಾಗ ಹೇಳಿದೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ? ಆದ್ರೆ ನನ್ನ ನಂಬಿ ಅಂತ ತಾನೆ ನಾನು ಹೇಳ್ತಿದ್ದೀನಿ. ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ಇರು, ನಿನ್ನ ಏನ್ ಮಾಡ್ತೀನಿ ಅಂತ ನೋಡು. ವಿಜಯ್ ರಾಣಿನ ಹೊಡೆಯೋದಕ್ಕೋಸ್ಕರ ಕೈಯಿತ್ತಾಗ ಅವನ್ ಕೆನ್ನೆಗೆ ಯಾರೋ ಒಂದು ಬಾರಿಸಿದ್ರು. ಅವನು ಕೆಳಗೆ ಬಿದ್ಬಿಟ್ಟ. ಸುಮಿತ್ರಾ ಅವನು ನೋಡಿ ಜೋರಾಗಿ ಕಿಚ್ಚಿದ್ಲು. ಅಯ್ಯೋ ನನ್ ಮಗ, ಯಾರದು? ಯಾರ್ ನೀನು? ನಾವು ನಿಮ್ಗೆ ಏನ್ ಅನ್ಯಾಯ ಮಾಡಿದೀವಿ? ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಾ? ಕಿಟಕಿಗಳೆಲ್ಲ ತಕ್ಷಣ ಅಲ್ಲಿ ಒಂದು ಪ್ರತ್ಯಕ್ಷವಾಯ್ತು. ಅದನ್ ನೋಡಿ ಎಲ್ರೂ ಹೆದರದ್ರು. ಆವಾಗ ಆ ಭಯಂಕರವಾದ ದಿವ್ವ ರಾಣಿ ಹತ್ರ ಮಾತಾಡ್ತು. ನೀನು ನನ್ನನ್ನು ಗೊತ್ತಿಡಲಿಲ್ವಾ? ನಿನಗೆ ನೆನಪಿದ್ಯಾ? ನನ್ನ ಹೆಸರು ವಿದ್ಯಾ, ನಿನ್ನ ಬೆಸ್ಟ್ ಫ್ರೆಂಡ್. ಸ್ಕೂಲಲ್ಲಿ ನಾವಿಬ್ರು ಒಂದಾಗಿ ಓದ್ಕೊಳ್ತಾ ಇದ್ದೀವಿ. ನಮ್ ತಂದೆಗೆ ಟ್ರಾನ್ಸ್ಫರ್ ಆಗಿದ್ರಿಂದ ನಾನು ಸಿಟಿಗೆ ಹೋಗ್ಬೇಕಾಗಿತ್ತು. ಆದ್ರಿಂದ ನಮ್ಮಿಬ್ರ ಫ್ರೆಂಡ್ಶಿಪ್ ಒಡೆದೋಯ್ತು. ವಿದ್ಯಾ, ಆದ್ರೆ ನೀನ್ ನನ್ನ ಕುಟುಂಬದವ್ರಿಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದೀಯಾ? ಯಾಕಂದ್ರೆ ಇವರು ನಿನಗೆ ಅದೇ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಎರಡ್ ವರ್ಷದ ಹಿಂದೆ ನನಗೆ ತೊಂದರೆ ಕೊಟ್ಟ ಹಾಗೆ. ಅಂದ್ರೆ ಸಿಟಿಗೆ ಹೋದ ಕೆಲವು ವರ್ಷದಲ್ಲಿ ನನಗೆ ಮದುವೆ ಮುಗಿಸಿದ್ರು. ಮದುವೆ ಆದ ಎರಡನೇ ದಿನದಿಂದಾನೆ ನನ್ನ ಗಂಡ, ನನ್ನ ಅತ್ತೆ, ನನ್ನ ಆದ್ಮಿ ನನಗೆ ಹಿಂಸೆ ಕೊಡಕ್ ಶುರು ಮಾಡಿದ್ರು. ತುಂಬಾನೇ ಟಾರ್ಚರ್ ಮಾಡಿದ್ರು. ನಾನು ತಡ್ಕೊಂಡೆ, ಆದ್ರೆ ಅವ್ರು ಕೊಡೋ ಟಾರ್ಚರ್ ತುಂಬಾ ಜಾಸ್ತಿ ಆಗ್ತಿತ್ತು. ಒಂದಿನ ನನ್ನ ಗಂಡ ಅತ್ತೆ ಇಬ್ರು ಸೇರ್ಕೊಂಡು ನನ್ನನ್ನು ಎಷ್ಟು ಹೊಡೆದ್ರಂದ್ರೆ ನಾನು ಮೂಚೆ ಹೋಗಿ ಬಿದ್ಬಿಟ್ಟೆ. ದೊಡ್ಡ ಗಾಯ ಆಗಿ ನಾನು ಅಲ್ಲೇ ಸತ್ತು ಹೋದೆ. ಅವತ್ತಿಂದ ನನ್ನ ಆತ್ಮ ಒದ್ದಾಡ್ತಾ ಇದೆ. ನಿನ್ನನ್ನು ಅದೇ ಅವಸ್ಥೆಯಲ್ಲಿ ನೋಡಿ ನನಗೆ ತುಂಬಾನೇ ಕೋಪ ಬಂತು. ನೀನು ಧೈರ್ಯವಂತೆ, ಈ ರೀತಿ ಮಾಡಬೇಡ ರಾಣಿ. ನೀನ್ ಕೂಡ ನಾನ್ ಮಾಡ್ದ ಅದೇ ತಪ್ಪು ಮಾಡಿ ಇವರಿಗೆ ಬಲಿಯಾಗ್ಬೇಡ. ಅತ್ಯಾಚಾರ ಮಾಡೋದು ತಪ್ಪು ಅಂದ್ರೆ ಅದನ್ನು ತಡ್ಕೊಳ್ಳೋದು ಕೂಡ ದೊಡ್ಡ ತಪ್ಪೆ. ಇವರು ಈ ರೀತಿ ಮಾಡಕ್ ಶುರು ಮಾಡಿದ ಶುರುವಲ್ಲೇ ನಾವು ಇವರನ್ನು ತಡೆದಿದ್ರೆ ನಮ್ಮಿಬ್ರಿಗೂ ಈ ಅವಸ್ಥೆ ಬರ್ತಾನೆ ಇರ್ತಿರ್ಲಿಲ್ಲ. ವಿದ್ಯಾ ಹೇಳಿದ ಮಾತು ಕೇಳಿ ರಾಣಿಗೆ ಅರ್ಥ ಆಗಿತ್ತು. ಆದ್ರಿಂದ ಅವಳು ನಿರ್ಧಾರ ಮಾಡಿ ಹೇಳಿದ್ಲು, ಇಲ್ಲ ವಿದ್ಯಾ, ನಾನು ನಿರ್ಧಾರ ಮಾಡಿದ್ದೀನಿ. ಇವತ್ತಿಂದ ಯಾರು ಏನ್ ಮಾಡಿದ್ರು ನಾನು ತಡ್ಕೊಳ್ಳಲ್ಲ. ಅವ್ರ ಮುಂದೆ ನಿಂತ್ಕೊಂಡು ಪ್ರಶ್ನೆ ಕೇಳ್ತೀನಿ. ತುಂಬಾ ಒಳ್ಳೇದು ರಾಣಿ. ನೀನ್ ನನ್ನ ಫ್ರೆಂಡ್, ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನನ್ನ ಆತ್ಮಕ್ಕೆ ಇವಾಗ ಖಂಡಿತ ಶಾಂತಿ ಸಿಗುತ್ತೆ. ದಿವ್ಯ ಕೋಪದಿಂದ ವಿಜಯ್, ಸುಮಿತ್ರ ಹಾಗೂ ಗಾಯತ್ರಿನ ನೋಡಿ ಹೇಳಿದ್ಲು, ನಾನಿವಾಗ ಹೋಗ್ತಾ ಇದ್ದೀನಿ. ನೀವು ಪುನಃ ಇವಳಿಗೆ ತೊಂದರೆ ಕೊಟ್ರೆ ಆವಾಗ? ಇಲ್ಲ ಇಲ್ಲ, ಇನ್ ಮುಂದೆ ಯಾವಾಗ್ಲೂ ಆ ರೀತಿ ನಡೆಯಲ್ಲ. ನಮ್ಗೆ ಬುದ್ಧಿ ಬಂದಿದೆ. ಇವತ್ತಿಂದ ನಾವು ನಮ್ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಹೌದೌದು, ಅಮ್ಮ ಸರಿನೇ ಹೇಳ್ತಿದ್ದಾರೆ. ನೀವು ಅವಳಿಗೆ ತುಂಬಾನೇ ತೊಂದರೆ ಕೊಟ್ಟಿದ್ದೀರಾ. ಎಲ್ರೂ ಸೇರಿ ಅವಳ ಹತ್ರ ಕ್ಷಮಾಪಣೆ ಕೇಳಿ. ಹಾಗೆ ಹೇಳಿ ಆ ದಿವ್ವ ಅಲ್ಲಿಂದ ಮಾಯವಾಯ್ತು. ರಾಣಿಯ ಕುಟುಂಬದವರಿಗೆ ಅವ್ರು ಮಾಡಿದ ತಪ್ಪು ಅರ್ಥ ಆಯ್ತು. ಅವತ್ತಿಂದ ಕುಟುಂಬದವರು ಎಲ್ರೂ ಸೇರ್ಕೊಂಡು ತುಂಬಾ ಸಂತೋಷವಾಗಿ ಬಾಳ್ತಿದ್ರು.